ಸುಮಾರು 1,500 ವರ್ಷಗಳ ಇತಿಹಾಸ ಇರುವ ಬ್ಯಾರಿ ಭಾಷೆಗೆ ಇದು ತನಕ ತನ್ನದೇ ಆದ ಲಿಪಿ ಇರಲಿಲ್ಲ. ನಾವು ಕನ್ನಡ ಲಿಪಿಯನ್ನು ಬಳಸಿಕೊಂಡು ಬ್ಯಾರಿ ಭಾಷೆಯನ್ನು ಉಪಯೋಗಿಸ್ತಾ ಇದ್ದೇವೆ. ಈಗ ಬ್ಯಾರಿ ಭಾಷೆಗೆ ಒಂದು ಸ್ವತಂತ್ರವಾದ ತನ್ನ ಸ್ವತಂತ್ರ ವೈಶಿಷ್ಟ್ಯವನ್ನು ಒಳಗೊಂಡಂತಹ ಒಂದು ಲಿಪಿಯನ್ನು ನಾವು ಆವಿಷ್ಕರಿಸಿದ್ದೇವೆ. ಇನ್ನು ಮುಂದೆ ಈ ಲಿಪಿಯ ಮೂಲಕ ಬ್ಯಾರಿ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಗಬೇಕು ಎನ್ನುವುದು ನಮ್ಮ ಬಯಕೆ. ಹೀಗೆ ಲಿಪಿಯನ್ನು ನಾವು ಆವಿಷ್ಕರಿಸಿದಾಗ ಯಾವುದೇ ಲಿಪಿಯ ಅನುಕರಣೆಯನ್ನು ನಾವು ಮಾಡಲಿಕ್ಕೆ ಹೋಗಲಿಲ್ಲ. ಬ್ಯಾರಿ ಭಾಷೆಯಲ್ಲಿ ತುಂಬ ವೈಶಿಷ್ಟ್ಯ ಇದೆ. ಬ್ಯಾರಿ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳ ಬಳಕೆ ಇಲ್ಲವೇ ಇಲ್ಲ. ಹಾಗಾಗಿ ಇದು ತನಕ ಬಳಸುತ್ತಿದ್ದ ಕನ್ನಡ ಲಿಪಿಯನ್ನು ಬಳಸಿ ಬ್ಯಾರಿ ಭಾಷೆಯನ್ನು ಉಪಯೋಗಿಸುತ್ತಾ ಇದ್ದ ಸಂದರ್ಭದಲ್ಲಿ ಹಲವು ತೊಡಕುಗಳು ಆಗುತ್ತಾ ಇದ್ದವು. ಅದನ್ನೆಲ್ಲ ನೀಗಿಸುವುದಕ್ಕೆ ಈಗ ಇರುವಂತಹ ಬ್ಯಾರಿ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾಕೆ ಅಂದರೆ ಅರೇಬಿಕ್ ಅಥವಾ ಕನ್ನಡ ಅಥವಾ ಬೇರೆ ಯಾವುದೇ ಭಾಷೆಯ ಪದಗಳನ್ನು ಯಥಾವತ್ತಾಗಿ ಬಳಸುವುದಕ್ಕೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕಾಗಿ ಈ ಲಿಪಿಯಲ್ಲಿ ನಾವು ಮಹಾಪ್ರಾಣಾಕ್ಷರಗಳ ಬಳಕೆಯನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಲಿಪಿಯನ್ನು ರೂಪಿಸುವಾಗ ಕಲಿಯುವುದಕ್ಕೆ ಎಷ್ಟು ಸುಲಭ ಮಾಡಲಿಕ್ಕೆ ಅದನ್ನು ಸಾಧ್ಯವೋ ಅದನ್ನೆಲ್ಲ ಚಿಂತಿಸಿದ್ದೇವೆ. ಮತ್ತು ಆದಷ್ಟು ಸುಲಭವಾಗಿ, ಆದಷ್ಟು ಸರಳವಾಗಿ, ಆದಷ್ಟು ಬೇಗನೆ ಕಲಿಯುವುದಕ್ಕೆ ಅನುಕೂಲವಾಗುವಂತೆ ಈ ಲಿಪಿಯನ್ನು ರೂಪಿಸುವುದಕ್ಕೆ ನಮ್ಮ ತಂಡ ವಿಶೇಷವಾಗಿ ಪ್ರಯತ್ನಪಟ್ಟಿದೆ. ಹಾಗಾಗಿ ಪ್ರಥಮ ನೋಟದಲ್ಲಿ ಇದರ ಅಕ್ಷರಗಳನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗಬಹುದು ಎನ್ನುವಂಥ ನಿರೀಕ್ಷೆ ನಮಗಿದೆ. ಹೀಗೆ ಲಿಪಿಯ ಜೊತೆಯಲ್ಲಿ ಅಂಕೆಗಳನ್ನು, ಹಾಗೆಯೇ ಬ್ಯಾರಿ ಸಂಸ್ಕೃತಿಗೆ ಅತ್ಯಂತ ಬೇಕಾದಂತಹ ಕ್ಯಾಲೆಂಡರ್ ಅಥವಾ ಬ್ಯಾರಿ ನಾಲ್ಕಣಕನ್ನು ಕೂಡ ನಾವು ರೂಪಿಸಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಈ ಲಿಪಿಯನ್ನು ಕಲಿತರೆ ಬ್ಯಾರಿ ಭಾಷೆಯ ಯಾವುದೇ ಶಬ್ದಗಳನ್ನು ಅದೇ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸುವುದಕ್ಕೆ ಸಾಧ್ಯ ಆಗಬಹುದು ಎನ್ನುವಂತಹ ನಿರೀಕ್ಷೆ, ಆಸೆ, ಹಂಬಲ ನಮಗಿದೆ. ಇದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಾಡಿದಂಥ ಒಂದು ಅತ್ಯಂತ ಉತ್ತಮವಾದಂಥ, ಅತ್ಯಂತ ಹೃದ್ಯವಾದಂಥ ಒಂದು ಸಾಧನೆ.